ಎಲ್ಲ ಜನತೆಗೆ ಒಂದು ಬೇಡಿಕೆ. ನಾನು ಟಿವಿ ನೋಡಿದೆ, ಆ ಟಿವಿಲಿ ಪೊಲೀಸ್ನವ್ರ ಮೇಲೆ ಕೈ ಮಾಡಿದ್ದು ತುಂಬಾ ತಪ್ಪು ಅಂತ ನನ್ನ ಭಾವನೆ. ಯಾಕಂದರೆ ಅವ್ರು ಯಾರಿಗೋಸ್ಕರ ಮಾಡ್ತಿರೋದು, ನಮಗೋಸ್ಕರ ಮಾಡ್ತಾ ಇರೋದು, ಇವಾಗಿರೋ ಪರಿಸ್ಥಿತಿಗೋಸ್ಕರ ಹಂಗೆ ಮಾಡ್ತಾ ಇದ್ದಾರೆ. ನೀವು ಅದಕ್ಕೆ ಸಹಕರಿಸ್ಬೇಕು. ಮನೆಯಿಂದ ಹೊರಗಡೆ ಬೆಳೆದರೆ ಯಾರಿಗೂ ಏಟು ಬೀಳಲ್ಲ, ಏನೂ ಆಗಲ್ಲ. ಯಾಕಂದರೆ ಈ ಕೊರೋನಾ ಅನ್ನೋದು ಎಷ್ಟು ವಾಸ್ಟ್ ಬೇಗ ಬೇಗನೆ ಸ್ಪ್ರೆಡ್ ಆಗ್ತಿದೆ ಅಂದರೆ ಎಲ್ಲರಿಗೂ ತೊಂದರೆನೇ, ನಮಗೂ ತೊಂದರೆನೇ, ನಿಮಗೂ ತೊಂದರೆನೇ. ನೋಡಿ, ಅದಾಗಿ ಅರೆಸ್ಟ್ ಆಗ್ತೀರಾ. ಇವಾಗ ಅರೆಸ್ಟ್ ಆದವರು ಅವ್ರ ಫ್ಯಾಮಿಲಿ, ನೀವು ಅವರಿಂದ ಬಿಟ್ಟು ಹೋಗೋದು ಎಷ್ಟು ಅವ್ರಿಗೆ ಕಷ್ಟ ಆಗುತ್ತೆ. ಇವಾಗ ಪೊಲೀಸ್ನವ್ರ ಮೇಲೆ ಕೈ ಮಾಡ್ತೀರಾ, ಅವ್ರಿಗೂ ಒಂದು ಫ್ಯಾಮಿಲಿ ಇದೆ, ಅವ್ರಿಗೂ ಕಷ್ಟ ಆಗುತ್ತೆ. ಸೊ ಅತಿ ಇದಾದಾಗ ಏನಾಗುತ್ತೆ ಅಂದರೆ ಯಾರಿಗಾದ್ರೂ ಪ್ರಾಬ್ಲಮ್ ಬರುತ್ತೆ. ದಯವಿಟ್ಟು ಹಂಗೆ ಮಾಡಬೇಡಿ. ನಾನು ನೋಡ್ಬಿಟ್ಟು ನಂಗೆ ತುಂಬ ನೋವಾಯಿತು. ದಯವಿಟ್ಟು ಕರ್ನಾಟಕ ಜನ, ನಾವು ಹಂಗೆ ಮಾಡಬಾರ್ದು. ಒಬ್ಬ ಕನ್ನಡ ಸೈನಿಕ ಸಿಯಾಚಿನಿಂದ ಹೇಳ್ತಾರೆ, ನಾವು ಎಷ್ಟು ಕಷ್ಟಪಟ್ಟು ಗಡಿನ ಕಾಪಾಡ್ತೀವಿ, ನಿಮ್ಮೆಲ್ಲರನ್ನೂ ಕಾಪಾಡ್ತೀವಿ, ನೀವು ಯಾಕೆ ನಮ್ಮ ದೇಶನ ಉಳಿಸ್ಕೊಳ್ಳೋಕ್ಕೆ ನೀವು ಕೋಆಪ್ರೇಟ್ ಮಾಡ್ತಿಲ್ಲ, ನಾವೆಷ್ಟು ಕೋಆಪ್ರೇಟ್ ಮಾಡಬೇಕಂದ್ರೆ. ಅದು ನೋಡಿ, ಎಷ್ಟು ಅದು ನಾವು ಹೇಳ್ಸ್ಕೋಬಾರ್ದು. ಯಾಕಂದರೆ ಇವತ್ತು ಯೋಧರು ನಮಗೋಸ್ಕರ ಕೆಲಸ ಮಾಡ್ತಾಯಿದ್ರೆ ಅವ್ರಿಗೋಸ್ಕರ ನಾವೇನು ಮಾಡ್ತೀವಿ? ಸೊ ಯಾವಾಗಲೂ ನಮಗೋಸ್ಕರ ಅವರು, ಅವ್ರಿಗೋಸ್ಕರ ನಾವು ಅನ್ನೋ ಒಂದು ಭಾವನೆಯಲ್ಲಿರಬೇಕು. ಇವಾಗ ದೇಶನೂ ಅಷ್ಟೇ, ನಮಗೋಸ್ಕರ ದೇಶ, ದೇಶಕ್ಕೋಸ್ಕರ ನಾವು, ದೇಶಕ್ಕೋಸ್ಕರ ನಾವೇನು ಮಾಡ್ತೀವಿ? ಇವಾಗ ದೇಶಕ್ಕೊಂದು ಒಂದು ಪ್ರಾಬ್ಲಮ್ ಬಂದಾಗ ಎಲ್ಲರೂ ಸೇರಿ ಫೇಸ್ ಮಾಡಬೇಕು. ಅದನ್ನ ಫೇಸ್ ಮಾಡ್ಬೇಕು ಹೆಂಗೆ ಮಾಡ್ಬೇಕು?